ಕೆತ್ತೇಗುಡಿ ಗ್ರಾಮ ರೋಡು ಚಿಕ್ಕನಗೌಡ ಅಂತ ತಮ್ಮ ಗ್ರಾಮ ಪಂಚಾಯತಿ ನಿಡಘಟ್ಟ ಪಂಚಾಯತಿ. ತಾವಿದೇ ಮೊದಲನೇ ಬಾರಿ ಬಂದಿರೋದ? ಇದೇ ಮೊದಲನೇ ಬಾರಿ ಬಂದಿರೋದು. ಮೊದಲನೇ ಬಾರಿನೇ ನಿಂತು ಸದಸ್ಯರಾಗಿದ್ದೀರಿ, ಎಷ್ಟು ಖುಷಿ ಕೊಟ್ಟಿದೆ ನಮಗೆ? ಮೇಡಮ್, ನಮ್ಮದು ಖುಷಿ ಅನ್ನೋದಕ್ಕಿಂತ ನಮ್ಮ ಗ್ರಾಮದಲ್ಲಿ ನಮ್ಮ ಜನಕ್ಕೆ ನಾವು ಸೇವೆ ಕೊಡ್ತೀವಲ್ಲ ಅನ್ನೋದೇ ಒಂದು ದೊಡ್ಡ ಖುಷಿ ಆಗುತ್ತೆ. ಖುಷಿ ಇದೆ. ಖುಷಿ ಇದೆ. ತಮ್ಮ ತಂದೆ ತಾಯಿ ಹೆಸರು? ನಮ್ಮ ತಂದೆ ಹೆಸರು ಚೋಡೇಗೌಡ ಅನ್ನೋದು, ತಾಯಿ ಹನುಮಮ್ಮ. ತಾವು ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಮುಗಿಸಿದ್ರು? ನಡುವಳ್ಳಿಲಿ ಸಿದ್ಧಾರ್ಥ ಸ್ಕೂಲ್ ಅಲ್ಲಿ. ಸಿದ್ಧಾರ್ಥ ಸ್ಕೂಲ್ ಅಲ್ಲಿ ಮುಗಿಸಿದ್ರು. ತಾವು ಯಾವ ಪಕ್ಷನ ಬೆಂಬಲಿಸ್ತಾ ಇದ್ದೀರಾ? ನಾವು ಕಾಂಗ್ರೆಸ್ ಪಕ್ಷದ ಬೆಂಬಲ. ಕಾಂಗ್ರೆಸ್ನ ಯಾವ ತತ್ವ ಸಿದ್ಧಾಂತಗಳನ್ನ ತಾವು ಅಳವಡಿಸ್ಕೊಂಡಿದ್ದೀರ ಸರ್? ಮೇಡಮ್, ಕಾಂಗ್ರೆಸ್ ಅಲ್ಲಿ ಹಿಂದೆ ನಮ್ಮ ಪೂರ್ವ ತಾತ ತಂದೆ ಕಾಲದಿಂದ ಒಂದು ಮಹತ್ವವಾದಂತ ಜನತಾಂಗ ಲೀಡರ್ಗಳು ಬಂದಿದ್ದಾರೆ. ಅವರು ಒಂದು ವ್ಯಕ್ತಿತ್ವವಾದಂತ ಎಲ್ಲ ಕಾನೂನುಗಳು ಕಟ್ಟಲೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಪೂರ್ವಾದ್ರೂ ಒಂದು ಪೂರ್ತಿ ಕಡು ಬಡವ ಅವ್ರಿಗೆ ಏನು ಸಿಗಲ್ಲ ಅನ್ನುವಂತ ಜನರು ಗುರುತಿಸಿದ್ದಾರೆ. ಅದರಿಂದ ನಾನು ಕಾಂಗ್ರೆಸ್ ಇದು ಮಾಡ್ತೇನೆ. ಎಷ್ಟು ವರ್ಷಗಳಿಂದ ತಾವು ರಾಜಕೀಯವಾಗಿ ಓಡಾಡ್ತಾ ಇದ್ದೀರಾ? ನಾನು ಕೆಲವೊಂದೀಗ ಒಂದು 12 ವರ್ಷ ಆಯ್ತು ಮೇಡಮ್ ನಾವು ರಾಜಕೀಯ. 12 ವರ್ಷದಿಂದ ರಾಜಕೀಯವಾಗಿ ಓಡಾಡ್ತಾ ಇದ್ದೀರಾ? ಅಂದ್ರೆ ನಿಮ್ಮ ಮನೆತನದಲ್ಲಿ ಯಾರು ರಾಜಕೀಯವಾಗಿದ್ರ ಮುಂಚೆಯಿಂದ? ಮೇಡಮ್, ನಮ್ಮ ತಂದೆ ಒಬ್ಬ ನಮ್ಮ ಚಿಕ್ಕಪ್ಪ ಅವರಿದ್ರು, ಕೆ ನಾಗೇಗೌಡರು ಬರೀ ಮೀನವರ ಮಂತ್ರಿ ಆಗಿದ್ರು. ಅವರು ರಾಜಕೀಯದಲ್ಲಿದ್ದರು. ಎಷ್ಟು ವರ್ಷದಿಂದ? ಅವರು ಮಿನಿಮಮ್ ಒಂದು 25-30 ವರ್ಷ ಇದ್ರು. 30 ವರ್ಷದಿಂದ ತಮಗೆ ರಾಜಕೀಯದಲ್ಲಿ ಅವರು ಕೆಲಸಗಳು ನೋಡ್ತೀವಿ. ಅವ್ರು ಬಹಳ ಸ್ಟ್ರಿಕ್ ಆಗಿರ್ತಾರೆ. ಯಾರೇ ಆಗ್ಲಿ ಕೆಲಸದಲ್ಲಿ ಮಾತ್ರ ಬಹಳ ಸ್ಟ್ರಿಕ್ಟ್. ಯಾವುದೇ ಆಫೀಸ್ ಕೆಲಸದಲ್ಲಿ ಯಾವುದೇ ಜನಗಳಿಗೆ ತೊಂದರೆ ಆಗ್ಬೇಕಂತ ಕೆಲಸನ ಮಾಡಿಸ್ತಾರೆ. ಈಗ ಬಾಕಿ ಅವರ ಗುಣಗಳನ್ನ ತಾವು ಯಾವ್ದನ್ನ ಅಳವಡಿಸ್ಕೊಂಡಿದ್ದೀರಿ? ನಾವು ಅದನ್ನೇ ಅಳವಡಿಸ್ತಾ ಇದೀವಿ ಮೇಡಮ್. ಕೆಲವು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೇಕು ಅಂತ ಅಳವಡಿಸ್ಕೊತೀವಿ. ಆದ್ರೆ ಕೆಲವೊಂದು ಏನು ಅಂದ್ರೆ, ಈ ನರೇಂದ್ರ ಸ್ವಾಮಿ ಅವ್ರ ಹತ್ರ ಏನಂದ್ರೆ, ಯಾವ ಏನೇ ಇದ್ರು ಕರೆಕ್ಟಾಗಿ ಮಾತಾಡ್ತಾರೆ, ಕರೆಕ್ಟ್ ಡಿಸಿಷನ್ ಕೊಡ್ತಾರೆ. ಕೆಲಸ ಕಾರ್ಯಗಳನ್ನ ಆಫೀಸ್ಗಳಲ್ಲಿ ಚೆನ್ನಾಗಿ ಮಾಡಿಸ್ತಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ ನಾವು ಅವ್ರನ್ನ ನಮ್ಮ ಕ್ಷೇತ್ರದ ಇದು ಪುಣ್ಯ MLA ಅಂತ ಹೇಳ್ಕೊಳಕ್ಕೆ ಅಭಿಮಾನ ನಾವು ಇಷ್ಟಪಡ್ತೀವಿ ಮೇಡಮ್. ತಾವು ಈ ಬಾರಿ ಎಷ್ಟು ಮತಗಳ ಅಂತರದಿಂದ ಜಯ ಸಾಧಿಸಿದ್ದೀರಾ? ನಾವು 115 ಮತಗಳಿಂದ ಜಯ ಸಾಧಿಸಿದ್ದೀವಿ. ಒಟ್ಟು ಮತ ಎಷ್ಟು ತಮಗೆ? ಒಟ್ಟು ಮೇಡಮ್ 1115 ಮತಗಳು ಏನೇ ಇದೆ. ಅದರಲ್ಲಿ ನಡೆದದ್ದು 800 ಚಿಲ್ಲರೆ ನಡೆದಿದೆ. 800 ಚಿಲ್ಲರೆ ಸರ್, ಈಗಿನ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ ನಿಮ್ಮ ಪ್ರಕಾರ? ಇಲ್ಲ ಮೇಡಮ್, ಇವತ್ತು ಕೆಲವೊಂದು ಇದಕ್ಕೆ ನಮ್ಮ ರೈತರುಗಳು ಹಿಂದೆ ವಿದ್ಯಾಭ್ಯಾಸ ಇಲ್ದೇನೆ ಎಲ್ಲರೂ ಬೆಳೆ ವ್ಯವಸಾಯ ಎಲ್ಲ ಮಾಡ್ತಾ ಇದ್ರು ಮೇಡಮ್. ಇವಾಗ ವಿದ್ಯೆ ಇದ್ರೇನೆ ಬೆಳೆ ವ್ಯವಸಾಯ ಅನ್ನೋದಾಗಿದೆ ಮೇಡಮ್. ರೈತರಿಗೂ ಬೇಕಾಗಿದೆ ವಿದ್ಯಾಭ್ಯಾಸ ಮೇಡಮ್. ಪ್ರತಿಯೊಬ್ಬ ಮನಸ್ಸಿಗೂ ವಿದ್ಯಾಭ್ಯಾಸ ಬೇಕು. ಅಂದ್ರೆ ನಿಮ್ಮ ಪ್ರಕಾರ ಎಷ್ಟು ಓದಿರ್ಬೇಕು ಸರ್? ಮೇಡಮ್, ಈಗ ಒಂದೊಂದ್ ಕಡೆ ಒಂದೊಂದು ಬಯಸ್ತಾರೆ. ಬಟ್ ಅವ್ರು ಸಾಧ್ಯವಾದಷ್ಟು ಒಂದು ಜನರಲ್ ನಾಲೆಜ್ ತಿಳ್ಕೊಷ್ಟು ಓದಿರ್ಬೇಕು ಮೇಡಮ್. ಪರಿಸ್ಥಿತಿ ತಾವು ಗೆದ್ದು ಬಂದ ನಂತರ ಗ್ರಾಮದಲ್ಲಿ ಸ್ವಚ್ಛತೆಗೆ ಹೇಗೆ ಆದ್ಯತೆ ಕೊಟ್ಟಿದ್ದೀರಾ? ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಹೇಗಿದೆ? ಮೇಡಮ್, ನಾನು ಬಂದ ತಕ್ಷಣ ಫಸ್ಟ್ ಸ್ವಚ್ಛತೆಗೆ ಬಯಸ್ತೆ. ಯಾವುದೇ ಡ್ರೈನಿ ಆಗಲಿ ಏನೇ ಆಗಲಿ ಅದು ಕ್ಲೀನ್ ಆಗ್ಬೇಕು ಅಂತ ಎಲ್ಲ ರೆಡಿ ಮಾಡಿಸ್ತು. ಆಮೇಲೆ ನೀರಿನ ಆದ್ಯತೆ ಕೊಟ್ಟು ಎರಡನೇದು, ಮೂರನೇದು ಬೆಳಕಿರಲಿ ಪ್ರತಿ ಒಂದು ಮನೆ ಹತ್ರ ಅಂತ ಅದನ್ನ ಇದು ಮಾಡೋದು. ತಮ್ಮ ಹತ್ರ ಯಾವ ಕೆಲಸಗಳ ಬಗ್ಗೆ ಅತಿ ಹೆಚ್ಚಾಗಿ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ? ಮೇಡಮ್, ಜಾಸ್ತಿ ಕೇಳ್ತಾ ಇರೋದು ನಾನು ನಿಜ ಹೇಳ್ಬೇಕು ಅಂದ್ರೆ, ಖಂಡಿತವಾಗೂ ಅವ್ರ ಡಾಕ್ಯುಮೆಂಟ್ ಪ್ರಕಾರವಾಗಿ ಜನ ಕೇಳ್ತಾ ಇದಾರೆ ಮೇಡಮ್. ಯಾವುದೇ ಆಫೀಸ್ಗಳು, ನಮ್ದೇ ಒಂದು ಪಂಚಾಯತಿ ಅಂತಲ್ಲ, ಯಾವ್ದೋ ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, PP ಆಫೀಸ್ ಇರ್ಬೋದು, ಎಲ್ಲೇ ಹೋದಾಗ ನಮ್ಮ ದಾಖಲಾತಿಗಳು ಬೇಗ ಪಾಸ್ ಆಗಲ್ಲ ನೀಟಾಗಿ ಅಂತ ಇರ್ತದೆ. ಅದು ಏನು ಅಂತ ಕಾರಣಗಳು ನಮ್ಗೆ ಇನ್ನೂ ಅಷ್ಟು ನಾವು ತಿಳ್ಕೊಷ್ಟು ಮಟ್ಟಕ್ಕೆ ಹೋಗಿಲ್ಲ, ತಿಳ್ಕೋಬೇಕು. ಅಂದ್ರೆ ಅದಕ್ಕೆ ಹೇಗೆ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ರೆ ಜನರಿಗೆ? ಅದಕ್ಕೆ ಮೇಡಮ್, ನಾವು ಯಾವುದೇ ಅನ್ಲೀಗಲ್ ಆಗಿರುವ ಲೀಗಲ್ ಆಗಿರುವಂತ ದಾಖಲಾತಿಗಳನ್ನ ನಾವು ನಿಂತ್ಕೊಂಡು ಮಾಡ್ಕೊಡಿ ಅಂತ ಆಫೀಸರ್ಗಳಿಗೆ ಏನಕ್ಕೆ ಮಾಡ್ಕೊಡಲ್ಲ ಮಾಡಿ ಅಂತ ಹೇಳಿ ಮಾಡಿಸ್ಕೊಡ್ತಾ ಇದ್ದಾರೆ. ಜನ ಎಷ್ಟು ಖುಷಿ ಪಡ್ತಾ ಇದಾರೆ ಈಗ? ಮೇಡಮ್, ತುಂಬಾ ಖುಷಿ ಆಗ್ತದೆ ಅವ್ರಿಗೆ ಆದಾಗ. ಬಟ್ ಅವ್ರಿಗೆ ಏನಂದ್ರೆ, ಎಲ್ಲಾ ಜನನು ಈಗ ಒಬ್ಬರು ನಾವೇನೋ ಈಗ ಊರಲ್ಲಿ ನಮ್ಮೂರಲ್ಲಿ ಒಂದು ಈಗ 1000 ರೋಟ್ ಇದೆ ಅಂತ ಹೇಳಿದೀನಿ. 1000 ರೋಟಲ್ಲಿ ಒಂದು 300 ಕುಳ ಇರ್ಬೋದು. 300 ಕುಳದಲ್ಲಿ 300 ಕುಳಕ್ಕೂ ನಾವು ದಿನ ನಿಂತ್ಕ ಮಾಡ್ಕೊಳಕ್ ಆಗಲ್ಲ. ಅದರಿಂದ ಪಾಪ ಅವನೇ ಒಬ್ಬ ಮನಸ್ಸಿಗೆ ಹೋಗಿ ಅವನೇ ವಾರಂಟಿ ಆಗ ಒಂದು ರೆಕಾರ್ಡ್ ಕೊಟ್ರೆ ರೆಕಾರ್ಡ್ ಹಾಕ್ಬೇಕು, ಅದು ಚೆಕ್ ಅಂತ ಅರ್ಥ ಅನ್ನುವಂತ ಬಯಸ್ತಾ ಇದೀವಿ ಮೇಡಮ್. ಆತರ ಹಾಕ್ಬೇಕು ಅಂತ ನಾವು ಬಯಸ್ತೇವೆ. ಕೋವಿಡ್ ಪರಿಸ್ಥಿತಿಯಲ್ಲೆಲ್ಲ ಹೇಗಿತ್ತು ತಮ್ಮ ಗ್ರಾಮ? ಕೋವಿಡ್ ಪರಿಸ್ಥಿತಿ ನಮ್ಮ ಜನ ಎಲ್ಲ ಬಹಳ ಸ್ಪಂದಿಸಿದ್ರು ಮೇಡಮ್ ನಮ್ಮ ಗ್ರಾಮದಲ್ಲಿ. ಅದೇ ರೀತಿ ನಮ್ಮ ಪಂಚಾಯತಿಲೂ ಒಂದು 10 ಬಾರಿಯಾದ ಎಲ್ಲಕ್ಕ ಇದನ್ನ ಸಿಂಪಡಿಸಿದೀವಿ, ಕ್ಲೀನಿಂಗ್ಸ್ ಎಲ್ಲ ಮಾಡಿಸ್ಕೊಟ್ಟಿದೀವಿ. ಕೋವಿಡ್ ಅವ್ರದ್ದು ಕಿಟ್ ಏನು ತಲುಪಿಸಿದೆ ನಮ್ಮ ಪರ್ಸನಲ್ ಆಗೂ ಕೊಟ್ಟಿದೀವಿ, ಬಟ್ ನಮ್ಮ ಪಂಚಾಯತಿಯಿಂದ ಏನ್ ಸರ್ಕಾರದಿಂದ ಬಂದಿತ್ತು ಅದು ಕೊಡಿಸಿದ್ದೀವಿ.
ಎಲ್ಲರಿಗೂ ವ್ಯಾಕ್ಸಿನೇಷನ್ ಪೂರೈಕೆ ಪೂರೈಕೆ ಆಗಿದೆ ಮೇಡಮ್, ಎಲ್ಲರಿಗೂ ನಮ್ಮ ಗ್ರಾಮದಲ್ಲಂತೂ ಫುಲ್ ಆಗಿದೆ ಮೇಡಮ್, ಎರಡೂ ಆಗಿದೆ. ಎಲ್ಲ ಆಗಿದೆ ಅಂದ್ರೆ ಈ ಕಾಯಿಲೆ ಬಗ್ಗೆ ಹೇಗ್ ಜಾಗೃತಿ ಮೂಡಿಸಿದೀರಾ ಗ್ರಾಮಸ್ಥರಿಗೆ? ಮೇಡಮ್, ಪ್ರತಿಯೊಬ್ಬ ಇವ್ರಿಗೂ ಇಲ್ಲೂ ಹೊರಗಡೆ ಹೋಗ್ಬೇಡಿ, ನಿಮ್ಮ ಮನೇಲಿ ಇದ್ದು ನಿಮ್ಮ ಫ್ಯಾಮಿಲಿಯನ್ನ ಕಾಪಾಡ್ಕೊಳ್ಳಿ. ಏನೋ ಬಂದಿದೆ, ಆ ಸಮಯ ಮುಗಿಯುವರೆಗೂ ನಾವು ಕಾಪಾಡೋಣ, ನಮ್ಮಿಂದ ನಮ್ಮ ಜನಗಳು ರಕ್ಷಣೆ ಮಾಡುವ ಅಂತ ತಿಳಿಸಿದ್ರು. ಸರ್, ತಮಗ್ ಗೊತ್ತಿರೋ ಹಾಗೆ ತಾವು 30 ವರ್ಷ ಚಿಕ್ಕಪ್ಪನ ರಾಜಕೀಯನ ನೋಡ್ಕೊಂಡು ಬಂದಿದ್ದೀರಾ, ಅವತ್ತಿನ ರಾಜಕೀಯಕ್ಕೂ ಇವತ್ತಿನ ರಾಜಕೀಯಕ್ಕೂ ಏನ್ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ದೀರಾ ತಾವು? ಮೇಡಮ್, ಅವತ್ತಿನ ರಾಜಕೀಯ ಎಲ್ಲ ಮುದ್ದು ಜನಗಳಿದ್ರು, ಅದೇ ತರ ಒಳ್ಳೆ ರೀತಿಯಾದಂತ ಸರ್ಕಾರ ಎಲ್ಲ ರೀತಿಯಲ್ಲೂ ನಡೀತಾ ಇತ್ತು, ಕೆಲಸಗಳು ಆಗುತ್ತಮ್ಮ. ಯಾಗ ಮೈ ಕಟ್ಟಿದ ಕಾಂಗ್ರೆಸ್ ಪಕ್ಷಕ್ಕೆ, ಮುಂದಾಳು ರಾಹುಲ್ ಗಾಂಧಿಗೆ. ನಮ್ಮೆಲ್ಲ ಬೆಂಬಲ ಪ್ರೀತಿ ತುಂಬಲು ಒಂದಾಗಿ ಬನ್ನಿ ಒಟ್ಟಿಗೆ. ನಂಬಿದೋರ ಕೈ ಬಿಡೋಲ್ಲ ರಾಹುಲ್ ಗಾಂಧಿಯು, ಹೆಂಗೋ ಒಳ್ಳೇದ್ ಮಾಡಿ ತೋರ್ತಾರ ಬದುಕೋ ದಾರಿಯು. ಅದಕ್ಕೆ ಅದಕ್ಕೆ ರಾಹುಲ್ ಗಾಂಧಿ ಜಯ ನೋಣ, ಬನ್ನಿ ಎಲ್ಲ ಒಂದಾಗೋಣ, ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ಳೋಣ. ಅತ್ಯತೀತವಾದ ಒಳ್ಳೆ ದೇಶವನ್ನು ಕಟ್ಟೋಣ. ಸರ್ಕಾರ ಅಪ್ಡೇಟ್ ಆಗ್ತಿದ್ರೆ ನಾವು ಅಪ್ಡೇಟ್ ಆಗ್ಬೇಕು, ಅದನ್ನ ಆಗ್ತಾ ಇದೆ. ಅದರಿಂದ ಈಗ ಚೆನ್ನಾಗಿದೆ ಮೇಡಮ್. ಸರಿ, ಇತ್ತೀಚಿನ ದಿನಗಳಲ್ಲಿ ಉಗ್ರ ಬರ್ತಾ ಇದಾರೆ ರಾಜಕೀಯಕ್ಕೆ, ತಮ್ಮ ಅನುಭವದ ಮಾತುಗಳನ್ನ ಏನ್ ಹೇಳಕ್ ಇಷ್ಟಪಡ್ತೀರಾ? ಯುವಕರು ಬಂದ್ರೆ ರಾಜಕೀಯವಾಗಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಮೇಡಮ್. ಇವತ್ತಿನ ಯುವಕರು ಬರೋ ಸರಿ ರಾಜಕೀಯಕ್ಕೆ ಬಂದ್ರೆ ಸ್ವಾರ್ಥವಾಗಿ ಏನು ಬಯಸ್ತಂತೆ, ಸಮಾಜಕ್ಕೋಸ್ಕರ ಬರಲಿ ಅಂತ ಹೇಳ್ತಾ. ಸರ್, ಅದೇ ರೀತಿ 50% ಮಹಿಳೆಯರು ಕೂಡ ರಾಜಕೀಯವಾಗಿದ್ದಾರೆ, ಮಹಿಳೆಯರು ರಾಜಕೀಯವಾಗಿದ್ರೆ ಏನಾದ್ರು ಗ್ರಾಮದಲ್ಲಿ ಬದಲಾವಣೆ ತರಬಹುದು ಅಂತ ಹೇಳ್ತೀರಾ? ಖಂಡಿತ ಮೇಡಮ್. ಯಾಕೆಂದ್ರೆ ಒಬ್ಬ ಮಾಮೂಲಿ ಜೆಂಟ್ಸ್ ಅಂತ ಅಂದ್ರೆ ಅವ್ರಿಗೆ ಏನ್ ಲಿಮಿಟ್ ಇತ್ತ ಅಷ್ಟೇ ಪಾಲಿಸ್ಬೇಕಾಗುತ್ತೆ ಮೇಡಮ್. ಒಬ್ಬ ಲೇಡೀಸ್ ಅಂದಾಗ ಅವ್ರಿಗೆ ಈಗ ಎಷ್ಟು ಒಂದು ಮನೆ ಗ್ರಾಮನೇ ಇರೋದ್ಕಿಂತ ಅವ್ರಿಗೂ ಪ್ರಪಂಚದ ಜ್ಞಾನ ಆಗುತ್ತೆ. ಯಾಕೆಂದ್ರೆ ಇದ್ದೇನೆ ಗಾದಿನ ಹೇಳಿದಾರೆ, ಒಂದು ಹೆಣ್ಣು ಮಕ್ಳು ಓದಿದ್ರೆ ಇಡೀ ಊರೇ ಓದುತ್ತೆ ಅಂತ ಹೇಳಿದಾರೆ, ತಾಯಿಯೇ ದೇವರು ಅಂತ ಹೇಳಿದಾರೆ. ಆದ್ರೆ ಹೆಣ್ಮಕ್ಳು ಬರೋದು ಸರಿ ಮೇಡಮ್, ಅದರಲ್ಲಿ ತಪ್ಪಿಲ್ಲ. ಅಂದ್ರೆ ಮಹಿಳೆಯರು ಇರ್ಬೇಕು, ಬದಲಾವಣೆ ತರಬಹುದು ತರಬಹುದು. ಸರ್, ತಮ್ಮ ಗ್ರಾಮದಲ್ಲಿ ಇರೋ ಗವರ್ಮೆಂಟ್ ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಅಲ್ಲಿಯ ಸ್ವಚ್ಛತೆ, ಕುಡಿಯ ನೀರಿನ ವ್ಯವಸ್ಥೆ ಎಲ್ಲ ಹೇಗಿದೆ ಮೇಡಮ್? ಇವಾಗ ಸದ್ಯಕ್ಕೆ ಯಾವುದೇ ಆದಂತ ಲೋಪದೋಷ ಇಲ್ಲ, ಕರೆಕ್ಟ್ ಆಗಿದೆ. ಈಗ ನಮ್ದು ಒಂದು ಸ್ಕೂಲ್ ತೊಂದರೆ ಆಗಿತ್ತು, ಅದು ಚಿರ್ಕಿ ಎಲ್ಲ ಒಂದು ಗ್ರ್ಯಾಂಟ್ ಬಂದಿದೆ, ಅದನ್ನು ಮಾಡಿಸ್ಬೇಕು. ನಮ್ಮ ಪ್ರೈಮರಿ ಸ್ಕೂಲ್ ನಾನು ಓದಂತ ಸ್ಕೂಲು ಅದು ಮೇಡಮ್, ಸ್ವಲ್ಪ ಫ್ಲಾಟ್ ಫಾರ್ಮ್ ಎಲ್ಲ ಹೋಗಿದೆ, ಹಿಂದೆ ಮಾಡಿದಂತ ಕಟ್ಟಡ ಚೆನ್ನಾಗಿದೆ, ಆದ್ರೆ ಅದಕ್ಕೆ ಆಯಸ್ಸು ಮುಗಿದಿದೆ. ಆ ಕಟ್ಟಡನ ಸ್ವಲ್ಪ ಇದು ಮಾಡಿ ಮುಂದೆ ಇಂಪ್ರೂವ್ ಆಗ್ಬೇಕು, ಅದೊಂದು ಪ್ರಾಬ್ಲಮ್ ಇದೆ ಅಂತೇಳಿ. ಯಾಕೆಂದ್ರೆ ಹೋಗುವಂತದ್ದೆಲ್ಲ ಮಕ್ಕಳು ಮುಂದಿನ ಪೀಳಿಗೆ ಅವೇ, ಅವಕ್ಕೇನೇ ತೊಂದರೆ ಆದ್ರೂ ತೊಂದರೆ ಆಗುತ್ತೆ. ಅದರಿಂದ ಅದು ಚೌಣಿ ಎಲ್ಲ ತೆಗೆದು ಅದಕ್ಕೆ ಏನಾದ್ರು ಒಂದು ಇದು ಮಾಡಬೇಕು, ವ್ಯವಸ್ಥೆ ಮಾಡ್ಕೊಡ್ಬೇಕು. ಕೆಳಗಡೆ ಪ್ಲಾಟ್ಫಾರ್ಮ್ ನೀರು ಯಾವ್ದೇ ಕಡೆಗೂ ಹೋಗೋಕಿಲ್ಲದಂಗೆ ಮಳೆ ಬಂದ್ರೆ ಅಲ್ಲೇ ತುಂಬುತ್ತೆ. ತಾವು ಯಾವ್ದಾದ್ರು ಸಂಘ ಸಂಸ್ಥೆಗಳಿರ್ಬೋದು, ಆಲ್ ಇಂಡಿಯಾ ಇರ್ಬೋದು, ಸೊಸೈಟಿ ಇರ್ಬೋದು, ಅದ್ರಲ್ಲಿ ಏನಾದ್ರು ಮೆಂಬರ್ ಆಗಿದ್ದೀರಾ? ಹೌದು ಮೇಡಮ್, ನಾನು ರೋಟರಿ ಇರ್ಬೋದು ಒಂದು ಇದರಲ್ಲಿ ಮೆಂಬರ್ ಆಗಿದ್ದೆ, ಅದರಲ್ಲಿ ಪ್ರೆಸಿಡೆಂಟ್ ಆಗಿ ಮಾಜಿ ಪ್ರೆಸಿಡೆಂಟ್. ಅದರ ಉದ್ದೇಶಗಳೇನೇನು ಮೇಡಮ್, ಜನರಿಗೆ ಹೇಗೆ ಉಪಯೋಗ ಆಗುತ್ತೆ ಅದರಲ್ಲಿ ಮೇಡಮ್? ನಾನು ಸಂಸ್ಥೆಯಲ್ಲಿ ಮೆಂಬರ್ ಆಗಿರೋದ್ರಿಂದ ಯಾವುದೇ ಒಂದು ಬಡ ಮಕ್ಕಳಿಗೆ ಒಂದ್ 16 ಜನಕ್ಕೆ ಫ್ರೀ ಎಜುಕೇಶನ್ ಕೊಡಿಸ್ಬೋದು. ನಮ್ಗೆ ಅದು ಇಂಟರ್ನ್ಯಾಷನಲ್ ಲೆವೆಲ್ ಕಟ್ಟಿದೆ ಮೇಡಮ್. ಅವರು ಯಾರೋ ದಾರಿಗಳು ಬೇಕಾದಂತ ಹೇಳಿರ್ತಾರೆ, ಅವ್ರು ಕಾಂಟ್ಯಾಕ್ಟ್ ಇರುತ್ತೆ, ಅವರಿಂದ ಒಂದು 10 ಮಕ್ಕಳನ್ನ ಫ್ರೀಯಾಗಿ ಓದಿಸ್ತಾರೆ. ಅವರು ಈಗೇನೋ ಒಂದು ಕಣ್ಣಿದ್ದವ್ರಿಗೆ ಆರ್ಟ್ ಕ್ಯಾಂಪ್ಗಳಂತೂ ತುಂಬಾ ನಡೀತಾ ಇರ್ತವೆ ಮೇಡಮ್, ಬ್ಲಡ್ ಕ್ಯಾಂಪು, ಐ ಕ್ಯಾಂಪು, ಆರ್ಟ್ ಕ್ಯಾಂಪು, ಪ್ರತಿಯೊಂದು ಕ್ಯಾಂಪು ಮಾಡ್ತೀವಿ ಮೇಡಮ್. ಅದು ತುಂಬಾ ಅದರಿಂದ ಹೆಲ್ಪ್ ಆಗುತ್ತೆ, ಅದರಿಂದ ನಮ್ಮ ಕೈಲಿ ಮಾಡಬೇಕಾಗ್ದವ್ರು ಯಾರೋ ದಾರಿಗಳು ಕೊಡೋದನ್ನ ಅವ್ರು ಅವ್ರು ಸಲ್ಸ್ಬೋದು ಅಂತ ನಾವು ಅದರಲ್ಲಿ ಇದ್ವಿ ಮೇಡಮ್. ಎಷ್ಟು ವರ್ಷಗಳಿಂದ ಅದು? ಒಂದು 22 ವರ್ಷ ಆಯ್ತು ಮೇಡಮ್. 22 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀರಾ?
ತಮ್ಮ ಗ್ರಾಮಸ್ಥರು ಇಷ್ಟು ಮತಗಳನ್ನ ಹಾಕಿ ಗೆಲ್ಸ್ಕೊಟ್ಟಿದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಿರೋ? ತುಂಬಾ ಮೇಡಮ್, ನಾನು ಮೊದಲನೇ ಬಾರಿ ನಿಂತಾಗ ಜನ ನನಗೆ ಅಭಿಮಾನವಾಗಿ ಎಲ್ಲ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡ್ರು. ಆದ್ರೂ ಏನೋ ಒಂದು ಬೈ ಮಿಸ್ಟೇಕ್ ಒಂದು 4 ಕೋಟಿಯಿಂದ ಸೋತಿದ್ದೆ ಪ್ರಶ್ನೆ ಇದರಲ್ಲಿ. ಈ 2ನೇ ಬಾರಿಗೆ ನನ್ನ ಕೆಲಸಗಾರಗಳನ್ನು ನೋಡಿಯೋ ಇಲ್ಲ ಅವ್ರು ನಮ್ಮ ಗುಣ ನೋಡೋ, ಅದು ಅವ್ರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. 115 ಮತಗಳನ್ನು ಗೆಲ್ಸಿದ್ದಾರೆ ಅವ್ರು, ನಾನು ಯಾವತ್ತು ಚಿರನುಡಿಯಾಗಿ ಇರ್ತೀನಿ ಮೇಡಮ್. ನಮ್ಮ ಗ್ರಾಮದ ಜನಕ್ಕೆ ನಾನು 1ನೇ ಸಾಲು ಗೆದ್ದಿರೋದು ಈ ಗ್ರಾಮದ ಜನ, ನಾನು ಏನೇ ಇದಾದ್ರೂ ಅವ್ರ ಚಿರನುಡಿಯಾಗಿ ಇರ್ತೀನಿ ಅಂತ ಬಯಸ್ತೀನಿ ಸರ್. ತಮಗೆ ಗೊತ್ತಿರಾಗ ಈಗ ಕೃಷಿ ಇಲಾಖೆ ಅರಣ್ಯ ಇಲಾಖೆಯಿಂದೆಲ್ಲ ಕೆಲವೊಂದು ರೈತರಿಗೆ ಸವಲತ್ತುಗಳು ಬರ್ತಾ ಇದಾವೆ, ಆ ಸವಲತ್ತುಗಳನ್ನ ಹೇಗೆ ತಲುಪಿಸ್ತಾ ಇದ್ದೀರಾ? ಮೇಡಮ್, ಸೌಲಭ್ಯ ನಮ್ಮ ಪಂಚಾಯತಿಯಿಂದ ಮೀಟಿಂಗ್ಗಳಿಗೆ ಬರ್ತಾರೆ, ಆ ಮೀಟಿಂಗ್ಗಳಿಂದ ಆ ಸೌಲಭ್ಯಗಳನ್ನ ಯಾರ್ಯಾರಿಗೆ ಏನೇನ್ ಬೇಕು ಅಂತ ಅದೊಂದು ಪಂಚಾಯತಿ ಆಫೀಸರ್ಗಳ ಕೈಯಲ್ಲ ಟೈಪ್ ಮಾಡಿರ್ತೀವಿ. ಅದರಿಂದ ಅವ್ರಿಗೆ ಏನೇನು ಸಸಿಗಳು ಯಾವ್ಯಾವ ಸಸಿ ಬೇಕು ಏನ್ ಇರ್ತಾರೆ ಅದ್ರ ಮುಖಾಂತರ ಅವ್ರು ತಲುಪಿಸ್ತಾ ಇದ್ದೀರಾ. ಅಂದ್ರೆ ತಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಏನಿದ್ದಾರೆ ಅವರೆಲ್ಲ ಸಪೋರ್ಟ್ ಹೇಗ್ ಮಾಡ್ತಿದ್ದಾರೆ? ಇಲ್ಲ ಮೇಡಮ್, ಯಾರ್ಯಾರು ಅವ್ರ ಮನಸ್ಸಲ್ಲಿ ವೈಯಕ್ತಿಕವಾದ ನಮ್ಮ ಪಾರ್ಟಿ ಇದ್ರಲ್ಲಿ ಏನೇ ಹೆಚ್ಚು ಕಡಿಮೆ ಆದ್ರೆ ಜನಗಳಿಗೆ ಹೆಲ್ಪ್ ಆಯ್ತಾ ಎಲ್ಲ ಸ್ಪಂದಿಸ್ತಾರೆ. ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ಆಶಿಸ್ತಾ ಇಷ್ಟು ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.